प्रिय वीक्षकरे ಮನುಷ್ಯನಿಗೆ ಮೂಲಭೂತ ಸೌಕರ್ಯಗಳೆನ್ನುವುದು ಬಹಳನೇ ಮುಖ್ಯ ಇದಕ್ಕಾಗಿ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡುತ್ತಿದೆ ನಿಮ್ಮಗಳ ಆರೋಗ್ಯಕ್ಕಾಗಿ ಶ್ರಮಿಸುತ್ತಿದೆ ನಿಮ್ಮ ಗ್ರಾಮಗಳಲ್ಲಿಯೂ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದಲ್ಲಿ ಯಾರ ಅಂಗಿಲ್ಲದೆ ನಮ್ಮೊಂದಿಗೆ ಕೈಜೋಡಿಸಿ ನಾವು ನೀವೆಲ್ಲರೂ ಸೇರಿ ಉತ್ತಮ ಹಾಗೂ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲು ಕೈಜೋಡಿಸೋಣ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಕುಲವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಕ್ಕೇನಹಳ್ಳಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲವೆಂದು ಗ್ರಾಮದ ಸಾರ್ವಜನಿಕರು ತಮ್ಮ ವಾಹಿನಿಯೊಂದಿಗೆ ಅಳಲನ್ನ ತೋಡಿಕೊಂಡಿದ್ರು ಈಗಾಗಲೇ ಅದೆಷ್ಟೋ ಬಾರಿ ಚರಂಡಿಯ ಸ್ವಚ್ಛತೆ ಹಾಗೂ ಗ್ರಾಮದ ಶುಚಿತ್ವ ಸೇರಿದಂತೆ ಇನ್ನಿತರ ವಿಚಾರಗಳಿಗಾಗಿ ಅರ್ಜಿ ನೀಡಿದ್ರೂ ಕೂಡ ಸಂಬಂಧಪಟ್ಟ ಪಂಚಾಯಿತಿಯ ಯಾವೊಬ್ಬ ಅಧಿಕಾರಿಗಳು ಕೂಡ ಕ್ಯಾರೆ ಅನ್ನುತ್ತಿಲ್ಲ ಪಂಚಾಯಿತಿಯ ಜನಪ್ರತಿನಿಧಿಗಳು ಅಧಿಕಾರಿಗಳು ನಮ್ಮ ಗ್ರಾಮದ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಏತ ಕಡೆ ಗಮನ ಹರಿಸುತ್ತಿಲ್ಲ ಎಂಬುದಾಗಿ ತಿಳಿಸಿದ್ರು ಗ್ರಾಮದಲ್ಲಿ ಏನು ಅಳಿಲು ತೋಡ್ಕೊಂಡ್ರು ಏನು ನಮ್ಮಲ್ಲಿ ಸ್ವಚ್ಛತೆ ಕಾಪಾಡ್ತಾ ಇಲ್ಲ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ ಅಂತ ವಾಹಿನಿ ಮುಖಾಂತರ ನಿಮ್ಮ ವಾಹಿನಿ ಮುಖಾಂತರ ಹೇಳ್ಕೊಂಡ್ರು ಆ ವಾಹಿನಿ ಮುಖಾಂತರ ಹೇಳ್ಕೊಂಡಾಗ ಮೇಲಧಿಕಾರಿಗಳಿಗೆ ವಾಹಿನಿ ಮುಖಾಂತರ ಈ ನ್ಯೂಸನ್ನು ನೋಡಿ ಮತ್ತೆ ಈ ಗ್ರಾಮಗಳ ಬಗ್ಗೆ ಮಾಹಿತಿ ತಗೊಂಡು ಸ್ವಚ್ಛತೆ ಮಾಡೋಕ್ಕೆ ಆಗಿನ ಆ ಗ್ರಾಮದವರೇ ಮುಂದೆ ಅಳತ್ಕೊಂಡು ನಿಂತ್ಕೊಂಡು ಯಾವುದೇ ಚುನಾಯಿತ ಪ್ರತಿನಿಧಿಗಳಾಗಲಿ ಮತ್ತು ರಾಜಕಾರಣ ಮಾಡೋರಂತರಾಗಲಿ ಯಾರು ಹೊರತುಪಡಿಸಿ ಅವ್ರನ್ನೆಲ್ಲ ಹೊರತುಪಡಿಸಿ ಊರಿನ ಗ್ರಾಮಸ್ಥರು ಮಂಜುನಾಥ ಮುಖಂಡ ಮತ್ತು ನಮ್ಮ ಶ್ರೀಧರ್ ನಾಗರಾಜು ಊರಿನ ಹಿರಿಯಕರೆಲ್ಲ ಸೇರಿ ಈ ಸ್ವಚ್ಛತೆ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಇನ್ನು ಕುಲವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಕ್ಕೇನಹಳ್ಳಿ ಗ್ರಾಮದ ನಿವಾಸಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಿಕೊಡುವ ವಿಚಾರವಾಗಿ ವಾಹಿನಿಗಳ ಮೂಲಕ ವರದಿ ಮಾಡಲಾಗಿತ್ತು ಮಾಡಿದ ವರದಿಯನ್ನು ಸಮಾಜದ ಜನತೆಗೆ ತಿಳಿಯಪಡಿಸಲಾಗಿತ್ತು ಇನ್ನು ವರದಿಯನ್ನು ನೋಡಿದ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಎಚ್ಚೆತ್ತುಕೊಳ್ಳುವ ಮೂಲಕ ಲಕ್ಕೇನಹಳ್ಳಿ ಗ್ರಾಮದ ಜನತೆಗೆ ಮೂಲಭೂತ ಸೌಕರ್ಯ ಒದಗಿಸಲು ಮುಂದಾಗಿದ್ದು ಗ್ರಾಮದ ಜನತೆಗೆ ಸಂತಸ ತಂದಿದೆ ಕಿಶೋರ್ ಜನಶಕ್ತಿ ನ್ಯೂಸ್ ನೆಲಮಂಗಲ